ನಮಸ್ಕಾರ, ನಾನು ರವಿ ಬಸರು. ಹಾ, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ವೆಂಕಿ. ಸೊ ಯೂಟ್ಯೂಬ್ ಅಲ್ಲಿ ನೋಡಿ ಒಂದ್ಸರಿ ನೋಡೋಣ, ಇಷ್ಟವಾಗ ಏನು ಕೆಲಸ ಮಾಡ್ತಾ ಇದಾರಲ್ಲ ಅಂತ ನೋಡೋಣ ಅಂತ ಹೇಳಿ ನಾಡಿ ಕೈಲಾಶ ಗೋಶಾಲಕ್ಕೆ ಬಂದ್ವಿ. ಸೊ ಇಲ್ಲಿ ಇವ್ರ ಕ್ರಿಯೇಷನ್ ನೋಡಿ ನನಗೆ ಶಾಕ್ ಆಗೋಯ್ತು. ಸೊ ನಮ್ಮ ಸನಾತನ ಧರ್ಮದ ಹಳೆ ತಳಿ ಇದು, ಮತ್ತೆ ಅದನ್ನ ಜನರು ಎಲ್ಲರ ಮನೆಗೂ ಈಗ ನಾಯಿ ಬೇಕು ಬಂದಿದೆ. ಸೊ ಇದು ಮತ್ತೆ ನಮ್ಮ ಮನೆಗೆ ಬರೋ ಥರ ಆಗಲಿ ಅಂತ ಅವ್ರದ್ದು ಪ್ರಯತ್ನ. ಸೊ ಎಲ್ಲರ ಮನೆಗೂ ಈ ಥರದ ದನಗಳು ಹಸುಗಳು ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರ ಮನೆಗೂ ಬರಲಿ ಅಂತ ಹೇಳಿ. ಸೊ ಇದು ಅಪ್ಪ, ಇದು ಅಮ್ಮ, ಇದು ಮಗು. ಸೊ ಇದು 2 ಫೀಟ್ ಮೇಲೆ ಬೆಳೆಯಲ್ಲ ಅಂತ ಹೇಳಿದ್ರು. ನಾನು ಅದನ್ನೇ, ನನಗೆ ಆಶ್ಚರ್ಯ ಆಯ್ತು, ಈ ಥರದಲ್ಲಿ ಮನೇಲೂ ಇಟ್ಕೊಳ್ಳೋ ಥರ ದನ ಸಿಗುತ್ತಾ ಅಂತ. ದಯವಿಟ್ಟು ನಿಮಗೂ ಏನಾದ್ರು ಬೇಕಾಗಿದ್ದಿದ್ರೆ ಬನ್ನಿ, ಇಲ್ಲಿ ಬಂದು ಇದು ದನ ನಾನು ನಿಮ್ಮ ಮನೆಗೆ ಒಂದು ತೊಗೊಂಡೋಗಿ. ಸೊ ಖಂಡಿತ ನಿಮ್ಮ ಎಲ್ಲ ಪ್ರೀತಿಗೆ ಇದು ಅಷ್ಟು ಸರಿದೂಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಕೃಷ್ಣ ಅವರಿಗೆ ಈ ಮಟ್ಟದ ಒಂದು ಕ್ರಿಯೇಷನ್ ಮಾಡಿ ನಮಗೆ ಜನರಿಗೆ ಕೊಡೋ ಥರ ಮಾಡಿದ್ದಕ್ಕೆ. ತುಂಬ ಹಳೆ ತಳಿ, ಎಲ್ಲರ ಮನೆಗೂ ದನಗಳಿತ್ತು. ಸೊ ಅದಾದಮೇಲೆ ಏನು ಈಗ ಡಾಗ್ಸ್ ಬಂದಾದಮೇಲೆ ಈ ಥರದ ಇದು ಕ್ರಿಯೇಷನ್ ತುಂಬ ಕಮ್ಮಿ ಆಯಿತು. ಸೊ ಅದಾದಮೇಲೆ ಇವರು ಡಾಕ್ಟರ್ ಕೃಷ್ಣರಾಜ್ ಅವರು, ರಾಜು ಕೃಷ್ಣ ಅವರು, ಸೊ ಈ ಥರದ ಒಂದು ಕ್ರಿಯೇಚರ್ನ ಮಾಡಿದ್ದಾರೆ. ಇದನ್ನು ನನಗೆ ಹೇಳಲಿಕ್ಕೆ ಪದಗಳು ಸಿಗ್ತಾ ಇಲ್ಲ, ಈ ಥರದ ಕ್ರಿಯೇಷನ್ನು. ಸೊ ತುಂಬ ಹೊಸ್ತು, ಅದಾದಮೇಲೆ ಎಲ್ಲರ ಮನೆಗೂ ಇದು ಈ ಥರದ ತಳಿಗಳು ಬರಲಿ ಅಂತ ಅವ್ರ ಆಶಯ. ಸೊ ಹಾಗಾಗಿ ಈ ಬೆಳವಣಿಗೆ ನಮ್ಮ ಭಾರತದ ಎಲ್ಲ ಕಡೆಗೂ ಇದು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ.